ಏನು ಬಿಸಾರ ಅಂತ ಬರ್ತಾ ಇದೆ ಕತ್ತೆ. ಅಣ್ಣ ಒಂದ್ ನಿಮಿಷ ಅಣ್ಣ, ಇಲ್ಲಿ ಯಾರೋ ಲೇಡಿಗೆ ಇದು ಡಿಲಿವರಿ ಕೇಸ್ ಪಾರ್ಕ್ ಅಲ್ಲಿ ಬಿದ್ದಿದೆ. ಸುಮಾರು ಜನ ಹೆಂಗಸರು ಇದಾರೆ ಇಲ್ಲಿ, ಹೋಗೋದಕ್ಕೆ ಹೆದರ್ಕೋತಾ ಇದಾರೆ, ಮಗು ಆಚೆ ಬಂದ್ಬಿಟ್ಟಿದೆ ಅಂತೆ. ಏನ್ ಮಾಡ್ಬೇಕು ಎಲ್ಲಿ ಹೇಳು? ಇಲ್ಲಿ ಮೈಸೂರು ಅಲ್ಲಣ್ಣ. ಅದು ಏನು ಮಾಡುದ್ ಬೇಡ, ನೀನು ಹೋಗು, ಆರಾಮಾಗಿ ಹೋಗು. ನೀನು ಮಗುನ ಎತ್ತಿ ಆ ತಾಯಿ ಕೊಡು, ಹಾಲ್ ಕುಡ್ಸಕ್ ಹೇಳು ಅವ್ರಿಗೆ, ಹೆಂಗಸ್ರಿಗೆ. ಒಬ್ರು ಲೇಡಿದಾರೆ, ಕೊಡೋಣ ಅವ್ರಿಗೆ. ಫೋನ್ ಕೊಡು, ಹೇಳ್ತೀನಿ. ಮೇಡಮ್ ತೋಣಿ ಡಾಕ್ಟರ್ ಯಾರೋ ಮಾತಾಡ್ತಾ ಇದಾರೆ. ಡಾಕ್ಟರ್? ಏ ಡಾಕ್ಟರ್ ಅಲ್ವೋ. ಹಲೋ ಹಲೋ, ಡಾಕ್ಟರ್ ಅಲ್ಲಮ್ಮೆ, ಡಿಲಿವರಿ ಬಗ್ಗೆ ತಿಳ್ಕೊಂಡಿದೀನಿ ನಾನು ಅಹೋರಾತ್ರ ಅಂತ. ಹಲೋ ಸರ್, ನಮಸ್ತೆ ಸರ್. ಇಲ್ಲಿ ಒಬ್ರು ಪಾರ್ಕ್ ಒಳಗಡೆ ಡೆಲಿವರಿ ಆಗ್ಬಿಟ್ಟಿದೆ ಸರ್. ಏನು ಭಯ ಬೀಳ್ಬೇಡಿ, ಅದೆಂತ ಪ್ರಕೃತಿಕ, ಅದು ಎಕ್ಸೈಟ್ ಆಗ್ಬಿಡಿ. ಆ ತಾಯಿನ, ಆ ಮಗುನ ಎತ್ತಿ ತಾಯಿ ಕೊಡಿ. ಅದು ಹೆಂಗ್ ಎತ್ತಕ್ಕೂ ನಮ್ಗೂ ಬರಲ್ಲ, ಹೆಂಗ್ ಎತ್ತಿ ಮಾಡ್ಲಿ? ಟ್ರೈ ಮಾಡ್ತೀನಿ ಸರ್. ಕತ್ ಕೆಳಗೆ ಒಂದು ಕೈ ಇಟ್ಟು ಬಿಡಿ, ಕತ್ ಕೆಳಗಡೆ. ಒಂದ್ ನಿಮಿಷ ತಕೊಳ್ಳಿ ಸರ್, ಅದು ಟ್ರೈ ಮಾಡ್ತೀನಿ ಸರ್. ವಿಡಿಯೋ ಒಂದ್ಚೂರು ತೆಗಿತೀನಿ ನೋಡೋಣ. ಅಲ್ಲೋ, ವಿಡಿಯೋ ತೆಗೆದು ಕಳಿಸಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇಟ್ಟಿದ್ದಾರೆ. ನೀನು ವಿಡಿಯೋ ಮಾಡಿ. ಬೇಡ ಬಿಡು ಅದನ್ನ, ನೀನು ವಿಡಿಯೋ ಮಾಡ್ಬೇಡ. ಅಮ್ಮ ಹೇಳಿದ್ರು ಅದಕ್ಕೆ, ನೀನ್ ಎತ್ತಿ ನೀನೇ ಎತ್ತು ಅಮ್ಮನಿಗೆ, ನಿನ್ಗೆ ಎತ್ತಕ್ ಧೈರ್ಯ ಇಲ್ಲ ಅಂದ್ರೆ ನನ್ ಕೊಡು ಅಂತ ಆ ಮಗುನ ಹಿಂಗ್ ಎತ್ಕೊಂಡು ತಾಯಿ ಹಾಲ್ ಹಾಲ್ ಕುಡಿಸಕ್ ಬಿಡು ಅದನ್ನ. ಏ ಒಂದ್ ಫೋಟೋ ಆದ್ರೂ ತೆಗಿಯೋ ಕತ್ತೆ. ಫೋಟೋ ಅಂತ ಯಾರ ತೆಗೀರಿ, ವಿಡಿಯೋ ಮಾಡ್ತಾ ಇದಾರೆ. ಪಾಪ, ನೀ ಹೇಳ್ಬೇಕಲ್ಲ ಹೆಂಗಾಗಿದೆ ಮಗು, ಚೆನ್ನಾಗಿದೀನಾ? ಚೆನ್ನಾಗಿದೆ ಅಣ್ಣ, ವೈಟ್ ಆಗಿದೆ. ಅಲ್ಲ ಕತ್ ಕಲರ್ ಕೇಳಿದ್ನ ಕತ್ತೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಯಾರಂತೆ ಪಾಪ? ಯಾರೋ ಅಣ್ಣ. ನೀರ್ಯಾರೋ ನನ್ ಪರಿಚಯ ಮುಖ ಆಗುತ್ತೆ. ಹೌದೌದು ಅಣ್ಣ, ನನ್ ಪರಿಚಯ. ಪಾಪ ಹೊರಗಡೆ ಬಂದ್ಬಿಟ್ಟಿದ್ದಾನೆ, ತೆಗ್ದಿದ್ದಾರೆ. ತೊಂದ್ರೆ ಇಲ್ವಾ ದೇವ್ರು ಅದೃಷ್ಟ. ಕರ್ಳೆ ಇವಾಗ್ಲೇ ತೆಗಿಬೇಡ, ಇರಿ. ಕಳ್ಳು ತೆಗಿಬಾರ್ದಂತ ಹಂಗಲ್ ಕೊಡೋ ಹೆಂಗ್ ಹೇಳ್ತೀನಿ, ಯಾರಿಗಾದ್ರು ಕೊಡೋ. ಪಾಪ ಬಂದ್ಬಿಟ್ಟಿದೆ ಅಂತ ಹೇಳಿ. ಹಲೋ ಸರ್, ಪಾಪು ಬಂದಿದೆ. ಪಾಪುನ ಎತ್ತಿ ಹಾಲ್ ಕುಡ್ಸಕ್ ಕೊಡಿ. ನಿಧಾನಕ್ಕೆ ಕರುಳು ಅದಷ್ಟು ಕದೆ ಬರ್ತಾ ಇರುತ್ತೆ, ಎಳಿಬೇಡಿ. ನಿಧಾನಕ್ಕೆಲ್ಲ ಬರ್ಲಿ, ನಿಧಾನ. ಸ್ವಲ್ಪ ಎದ್ದೇಳಿ, ಏನು ಭಯ ಬೀಳ್ಬೇಡ ಅಂತೇಳಿ, ಕೊಡಿ ಅಮ್ಮನಿಗೆ. ಏನು ಭಯ ಬೀಳ್ಬೇಡಮ್ಮ, ನಿನ್ ಅದೃಷ್ಟವಂತೆ ಅಂತ ಹೇಳು. ಹಾಲು ಕೊಡ್ಸೋ ಇಲ್ಲಿ, ಏನು ಭಯ ಬೀಳ್ಬೇಡ, ನಿನ್ ಅದೃಷ್ಟವಂತೆ ಅಂತ ಹೇಳು. ಸ್ವಲ್ಪ ಎದ್ದು ಅಮ್ಮಿ, ಸ್ವಲ್ಪ ಎದ್ದು, ಸ್ವಲ್ಪ ಹಿಂಗೆ ಬೆನ್ನು ಮೇಲಕ್ ಮಾಡಿ ಕೂತ್ಕೊಳ್ಳಿ, ಯಾಕಂದ್ರೆ ಕೆಳಗಡೆ ಇಳಿಬೇಕು ಅದು. ಮೇಲ್ಗಡೆ ಅಪ್ ಮಾಡಿ ಕೂತ್ಕೋಬೇಕಾದ್ರೆ ಯಾರಾದ್ರು ಬನ್ರಿ ಪ್ಲೀಸ್. ಪಾಪ ಎಲ್ಲ ಒಳ್ಳೇದಾಗಿದೆ, ಎಕ್ಸೈಟ್ ಆಗ್ಬಿಡಿ. ಕುಡಿಸಿ ಕುಡಿಸಿ, ಬೆಲ್ಲೆ ಹಾಲು ಕುಡಿಸಿ, ಇಟ್ಕೊಳ್ಳಿ ಪಾಪನ, ಇಟ್ಕೊಳ್ಳಿ ಪಾಪನ, ಎತ್ಕೊಳ್ಳಿ, ಬಾಯಿ ಕುಡಿಸಿ ಕುಡಿಸಿ. ಹಲೋ ಮಾ, ಕೇಳೋ ಇಲ್ಲಿ. ಹಲೋ, ಕುಡ್ಸಿ 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 ಅಂಚೂರು, ಆ ಕರುಳು ಹಂಗೆ ಬರುತ್ತೆ ಅಂತೆ. ಕುಡ್ಸಿ ಕುಡ್ಸಿ, ನಮ್ ಹಂಗೆ ಕುಡ್ತಿ. ಇಲ್ಲ ಮಗು ಕರುಳು ಹಂಗೆ ಇರ್ಲಿ, ಮಗು ಕರುಳು ಹಂಗೆ ಇರ್ಲಿ, ಫಸ್ಟ್ ತಾಯಿದು ಬಂದ್ಬಿಡ್ಲಿ ಕೆಳಗಡೆ. ನಾನು ಟೀಚರ್ ಆಗಿರೋದು. ಧೈರ್ಯ ತಗೊಂಡ್ರೆ ನಾನು ಹೇಳ್ಕೊಡ್ತೀನಿ, ನೀನ್ ಧೈರ್ಯವಾಗಿರಮ್ಮ. ಧೈರ್ಯ ತಗೊಳ್ಳಿ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ಹಲೋ ತಾಯಿ, ಏ ಕೊಡೋ ಫೋನು. ಏ ಧೈರ್ಯ ತಗೊಂಡ್ರೆ ಹೇಳು ಫಸ್ಟ್. ಮಗು ಕರಳು ಇವಾಗ ಏನ್ ಕಟ್ ಮಾಡದ್ ಬಿಡ, ಒಬ್ರು ಒಬ್ರನ್ನ ಮೆಡಿಕಲ್ ಕಾರ್ಡ್. ನೀನು ಆ ಮಗು ಹಾಲ್ ಕುಡಿಬೇಕಾದ್ರೆ ಅಮ್ಮ ಸ್ವಲ್ಪ ಬೆನ್ ಮೇಲ್ ಮಾಡಿ ಹಂಗೆ ಕೂತ್ಕೊಳ್ಳಿ. ಅವಾಗ ಕೆಳಗಡೆಯಿಂದ ಕರುಳ್ ಅದೇ ಬಂದ್ಬಿಡುತ್ತೆ ತಾಯಿದು. ಆಮೇಲೆ ಮಗು ಕರುಳ್ ಇದೆಯಲ್ಲ, ಅದನ್ನ ನಿಧಾನಕ್ಕೆ ಸ್ವಲ್ಪ ಅಲ್ಲಿ ಯಾರಾದ್ರೂ ಮೆಡಿಕಲ್ ಗೊತ್ತಿರೋರು ಒಬ್ರು ನಿನ್ ಫ್ರೆಂಡ್ ಅನ್ ಕರೆದು ಬಿಡು, ಅವ್ನ್ ಬಂದು ದಾರ ಕಟ್ಟಿ ಅದನ್ನ ಕಟ್ ಮಾಡ್ತಾನೆ. ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊಂಡು ಯಾವ್ದಾದ್ರು ಲ್ಯಾಬ್ ಅವ್ರನ್ನ ಕರಿ, ಲ್ಯಾಬ್ ಅವ್ರನ್ನ. ಸರಿ, ಆಂಬ್ಯುಲೆನ್ಸ್ ಬರ್ತಾನೆ ಇವಾಗ. ಬರ್ಲಿ ಬಿಡು, ನಿಂದೆ ಒಳ್ಳೆ ಕೆಲಸ ಮಾಡಿದ್ಯಾ, ಧೈರ್ಯ ತುಂಬ, ನೀನ್ ಅಲ್ಲೇ ಇರೋ ಫುಲ್ ಕೆಲಸ ಆಗೋರ್ಗು.
ಸರಿ ಸರ್, ನಿಮ್ದೇ ಹೇಳ ಎಲ್ಲಾನು. ಏ ನಾನೇನ್ ಇದೀನಿ ಕತ್ತೆ, ನಾನು ಏನು ಇಲ್ಲ. ವಿಡಿಯೋ ನೋಡಿದೀನಿ ಅಣ್ಣ, ನಿಮ್ದೆಲ್ಲ ನೋಡಿ ಅದಕ್ಕೋಸ್ಕರ. ಅಯ್ಯೋ ಬಂಗಾರು, ಅಯ್ಯಕೋ ನನಗೆ ಒಂದು ಓವರ್ ಇದ್ದ ಎಲ್ಲಾರು ನಿಂತಾರಣ್ಣ ಇಲ್ಲಿ, ಯಾರು ಹೋಗಿಲ್ಲ. ಲಾಸ್ಟ್ ಗೆ ನಿಮ್ಗೆ ಕಾಲ್ ಮಾಡಿತ್ತಣ್ಣ. ಹೌದನಾ? ನೀನು ನೀನು ಧೈರ್ಯ ಕೊಡು, ಆ ಅಮ್ಮ ಟೀಚರ್ ಗೆ ಕಾಲಿಗೆ ನಮಸ್ಕಾರ ಮಾಡು. ಇಂತ ಒಳ್ಳೆ ಧೈರ್ಯ ಮಾಡಿದಾರೆ ಅಮ್ಮ. ಅವರು ಹೆಚ್ ಎಮ್ ಅಂತ ಹೇಳ, ಒಂದ್ ನಿಮಿಷ ಕಾಲ್ ಮಾಡ್ಬಿಡ್ತೀನಿ, ಬಸ್ ಮಿಸ್ ಆಗುತ್ತೆ ಅಂದ್ರೆ ನಾನು ರಿಟರ್ನ್ ಕಾಲ್ ಮಾಡ್ತೇನೆ ನಿಮ್ಗೆ. ಯಾಕ್ ಬಸ್ ಮಿಸ್ ಆಯ್ತು ನಿನ್ಗೆ? ಹಂಗಲ್ಲ, ಅವ್ರಿಗಣ ಟೀಚರ್ ಗಣ ಅವರು ಟೀಚರ್ ಸ್ಕೂಲ್ ಹೋದ್ರು ಪರವಾಗಿಲ್ಲ, ಇವತ್ತು ಇಲ್ಲೇ ಇರೋ ಕೇಳು. ಅಲ್ಲೋ ಅಯ್ಯ, ಕಾಲ್ ಮಾಡ್ತಾರೆ ಅಂತ ಹೆಚ್ ಎಮ್ ಗೆ ಈ ತರ ಆಗ್ಬಿಡಿದೆ ಅಂತ ಅದಕ್ಕೆ. ಹಾ ಮಾಡು ಸರಿ, ರಿಟರ್ನ್ ಮಾಡ್ತೇನೆ ಕಾಲ್. ಏ ಅರ್ಜೆಂಟ್ ಸ್ವಲ್ಪ ಹಂಗೆ ಮಲಗಿಸ್ಬಿಡ ಅಮ್ಮನ. ಇಲ್ಲ ಅಣ್ಣ, ಆಂಬ್ಯುಲೆನ್ಸ್ ಬರ್ತಾರೆ. ಆಂಬ್ಯುಲೆನ್ಸ್ ಬರ್ತಾರ? ಹಾ ಬಂತ. ಕಟ್ ಮಾಡ, ಅವರೇ ಕಟ್ ಮಾಡ್ತಾರಂತ? ಅವರೇ ಕಟ್ ಮಾಡಿದ್ರು. ಸರಿಕಾ? ಹಾ ಇಲ್ಲ ಅಣ್ಣ, ಇವರು ಕಟ್ ಮಾಡಿದ್ರಣ್ಣ. ಪ್ಲಾಸೆಂಟ್ ಆಚೆ ಬರ್ತೇನಾ? ಹೋಣ ಬರ್ತಾಣ. ಅವರೇ ಇವ್ರು ಆಂಬ್ಯುಲೆನ್ಸ್ ಎಲ್ಲ ಕಟ್ ಮಾಡಿದ್ರಣ್ಣ ಕಳ್ಳು ಆಚೆ ಬರ್ತು. ಇಲ್ಲಿ ಮೇಡಮ್ ಅವ್ರಿಗೆ ಕೈ ವಾಶ್ ಮಾಡ್ತಾ ಇದಾರಣ್ಣ. ಅದೇ ಇಲ್ಲಿ ನೀರು ಕೊಡ್ತಾ ಇದೀನಿ. ಅದೇ ಮಾತಾಡ್ಬೇಕು ಅಂದ್ರೆ ಫೋನ್ ಕೊಡು. ತುಂಬಾ ಒಳ್ಳೇದಾಗಿದೆ, ಅಮ್ಮ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಮಗು ಏನ್ ಮಗು ಆಯ್ತು? ಏನ್ ಮಗು ಅಣ್ಣ? ಅದಕ್ಕೆ ಉದ್ಯಾನ ಅಂತ ಹೆಸರಿಡು. ಉದ್ಯಾನ ಅದು ಪಾರ್ಕ್ ಅಲ್ವಾ? ಅಣ್ಣ ಪಾರ್ಕ್. ಅದಕ್ಕೆ ಉದ್ಯಾನ ಅಂತ ಹೆಸರಿಡು. ಸರಿ ಅಣ್ಣ, ಅದು ಹೇಳ್ತೀನಿ ಅಣ್ಣ ಅವ್ರಿಗೆ. ಥ್ಯಾಂಕ್ ಯು. ಸರಿ, ರಿಟರ್ನ್ ಕಾಲ್ ಮಾಡ್ತೇನೆ ಮೇಡಮ್. ಅಣ್ಣ ಹಲೋ. ಅಣ್ಣ ಕಾರ್ತಿಕ್ ಅಣ್ಣ, ಅದೇ ಅಣ್ಣ ಬರ್ತು, ಆಂಬ್ಯುಲೆನ್ಸ್ ಎಲ್ಲ ಬರ್ತು ಕರ್ಕೊಂಡು ಹೋದ್ರು. ಅವ್ರು ಎಚ್ ಡಿ ಕೋಟೆ ಅವ್ರಂತೆ ಅಣ್ಣ. ಅದೇ ಬಂದಿದ್ರು ಅವರು, ಪಾರ್ಕ್ ಅಲ್ಲಿ ಇದ್ರಂತೆ. ಐತೈತೆ ಅನ್ಬಿಟ್ಟು ಬಂದಿ ಅಲ್ಲೇ ಡಿಲಿವರಿ ಆಗಿತ್ತು ಅಣ್ಣ. ಯಾರು ಎತ್ತೋರಿಲ್ಲ ಅಣ್ಣ, ಅದಕ್ಕೆ ನಿಮಗೆ ಫೋನ್ ಮಾಡ್ದೆ ಅಣ್ಣ. ಮುಂದೆ ಹಿಂಗಾದ್ರೆ ಫೋನ್ ಮಾಡೋದು ಬೇಡ, ನಿನ್ಗೆ ಹೇಳ್ಕೊಟ್ಟಿದ್ದೀನಲ್ಲ ಹಂಗೆ ಮಾಡ್ಬೇಕು. ಸರಿ ಅಣ್ಣ, ಮಧ್ಯ ಮಾತಾಡ್ಬಿಡ ಆಯ್ತಣ್ಣ. ಏನಾದ್ರು ಆದ್ರೆ ಆ ಅಮ್ಮನ ಮಲಗಿಸೆ ಇರ್ಲಿ ಪರವಾಗಿಲ್ಲ ಅಣ್ಣ, ಏನು ಆಗಲ್ಲ, ಪ್ರಾಣ ಏನೋಗಲ್ಲ. ಮಗುನ ಎತ್ತಿ ತಾಯಿ ಕೊಟ್ಟು ಆರಾಮಾಗಿರಮ್ಮ, ನಿನ್ ಚಿಂತೆ ಮಾಡ್ಬೇಡ ಅಂತೇಳಿ ನೀನು ಇದು ಮಾಡ್ಬೋದು. ತಲೆ ಕೆಡಿಸ್ಕೊಬಿಡ ಒಂದ್ ನಿಮಿಷ. ನೀನು ಧೈರ್ಯ ತುಂಬಿ ಒಂದು ಹೊಸ ಬ್ಲೇಡ್ ತಗೊಂಬ. ಬಂದು ಕರ್ಳೆಲ್ಲ ಆಚೆ ಬಂದ್ಮೇಲೆ ತಾಯಿಯಿಂದ ಒಂದ್ ನಿಮಿಷ. ಅಯ್ಯೋ ಕಿತ್ತ ಸಂಕರ್ರೆ. ಕರ್ಳೆಲ್ಲ ಆಚೆ ಬಂದ್ಮೇಲೆ ಆ ಬ್ಲೇಡ್ ತಗೊಂಡು ಒಂದು ಒಂದ್ ಇಂಚು ಅಂದ್ರೆ 2.5 ಸೆಂಟಿಮೀಟರ್ ಇಂದ 3 ಸೆಂಟಿಮೀಟರ್ ಹೊಕ್ಕಳನ್ನ ಅಳದ್ಬಿಟ್ಟು ಅದನ್ನ ದಾರ ಕಟ್ಟಬೇಕು ಟೈಟ್ ಆಗಿ. ದಾರ ಕೂಡ ಮೆಡಿಕಲ್ ಶಾಪ್ ಇದೆ ತಗೊಂಬಾ. ಚೆನ್ನಾಗಿ ದಾರ ಟೈಟ್ ಆಗಿ ಕಟ್ಟಿ ಸ್ವಲ್ಪ ಹೊತ್ತು ಆದ್ಮೇಲೆ ಅದ ಬ್ಲೇಡ್ ತಗೊಂಡು ಅಲ್ಲಿ ಕಟ್ ಮಾಡ್ಬಿಡು ದಾರದಿಂದ ಸ್ವಲ್ಪ ಒಂದು 1/2 ಸೆಂಟಿಮೀಟರ್ ದೂರದಲ್ಲಿ. ಅಷ್ಟೇ, ಇಷ್ಟು ಮಾಡಿ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ಇಲ್ಲ ಅಂದ್ರೆ ಇವತ್ತು ಮಾಡ್ದಂಗೆ ಆಂಬುಲೆನ್ಸ್ ಮಾಡು. ಧೈರ್ಯಕ್ಕಿಂತ ಆಂಬ್ಯುಲೆನ್ಸ್ ಫೋನ್ ಮಾಡಿತ್ತಣ್ಣ, ಯಾ ಬಂದಿಲ್ಲ ಬಿಡು, ಅವೆಲ್ಲ ಕಂಪ್ಲೇಂಟ್ಸ್ ಬಿಡು. ಆಂಬ್ಯುಲೆನ್ಸ್ ಇಲ್ಲ ಅಂತ ತಿಳ್ಕೊ, ಆದ್ರೂ ನೀನ್ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇನಿ. ಪ್ರಾಣ ಹೋಗೋದಿಲ್ವೋ? ಹಾಸ್ಪಿಟ್ಲ್ ಇಂದ ಬದುಕೋದಿಲ್ವ ನಾವು? ಪ್ರಕೃತಿಯಿಂದ ಬದುಕೋದು. ಅದು ಎಷ್ಟು ಏ ಕೋಟಿಗೊಂದು ಮಗು ಅದು. ಆ ಮಗು ನೋಡು, ಪೂರಾ ವಿಶ್ವ ವಿಖ್ಯಾತ ಆಗತ್ತೆ. ಆ ಮಗು ದೇವರು ಮಾಡಿರೋದು. ಇದನ್ನ ಸಂತೋಷ ಪಡ್ಬೇಕು. ಪ್ರಕೃತಿ ಅದನ್ನ ನೀನು ಹೇಳಿದ್ಯ ಅವ್ರಿಗೆ ಹೆಸರು? ಇಲ್ಲ, ಅವರು ಅವರೆಲ್ಲ ಹೊರಗಡೆ ಅವ್ರಂತೆ. ಅವ್ರ ಯಜಮಾನ್ರ ನಂಬರ್ ತಗೊಂಡಿದೀನಿ, ಕಾಲ್ ಮಾಡಿ ನಾನು ಹೇಳ್ತೀನಿ ಅಣ್ಣ. ಅವ್ರ ಯಜಮಾನ್ರಿಗೆ ಫೋನ್ ಮಾಡಿ ಹೇಳು, ತುಂಬಾ ಒಳ್ಳೆ ಮಗುನಂತದು, ಚೆನ್ನಾಗಿ ಸಾಕು ಕೇಳು. ಅಯ್ಯೋ ಫೇಮಸ್ ಆಗ್ಬಿಡುತ್ತೆ, ಮತ್ತೆ ಅದು ದೇವರು ಕಾರಣ ಜನ್ಮ ಅದು. ಏ ಇದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಬಿಡುವ, ಇನ್ ಮುಂದಿನ ದಿನಗಳಲ್ಲಿ ಇದೇ ಆಗತ್ ನೋಡು. ಎಲ್ಲಾರು ಅವ್ರವ್ರ ಮನೇಲಿ ಡೆಲಿವರಿ ಆಗುತ್ತೆ, ಹಾಸ್ಪಿಟಲ್ ಗಳು ಸಹವಾಸನೆ ಇರಲ್ಲ. ಓಕೆ, ಕೈ ಹೆಂಗ್ ನಡಗೋದು ಅಂದ್ರೆ. ಏಯ್ ಮತ್ತೆ ನೋಡೋ, ನೀನು ಇಷ್ಟೆಲ್ಲ ಅರಿಕತೆ ಹೇಳಿದ್ರು ಇನ್ನು ಖುಷಿ. ಅವ್ರಿಗೆ ನಿಮ್ಗೆ ಕಾಲ್ ಮಾಡ್ಕೊಟ್ನಲ್ಲ ಟೀಚರ್, ಪಾಪ ಇಮ್ಮ ದೇವ್ರ, ಅವ್ರಿಗೆ ಫೋನ್ ಮಾಡ ಕೂಡ. ಅವರು ಇವಾಗ ಬಸ್ ಅಲ್ಲಿ ಹೋಯ್ತಾ ಇದ್ರಣ, ನಾನು ಅವ್ರ ನಂಬರ್ ಕಳಿಸ್ತೀನಿ ನಿಮ್ಗೆ. ನಾನೇ ಕಾನ್ಫಿಡೆನ್ಸ್ ಕಾಲ್ ಹಾಕಿ ಇಲ್ಲ ಅವ್ರಿಗೆ ನಂಬರ್ ಕೊಟ್ಬಿಡು, ಪಾಪ ತೊಂದ್ರೆ ಮಾಡಕ್ಬೇಡ. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಂದು ಇದು ವಿಡಿಯೋ ಹಾಕ್ತೀನಿ, ಜನಕ್ಕೆ ಧೈರ್ಯ ಬರ್ಲಿ, ಏನು ಆಗಲ್ಲ ಇಂತ ಸಂದರ್ಭದಲ್ಲಿ. ಹಾಕ್ಲಾ? ಓ ಹಣ ಹಾಕಿ, ಏನ್ ತೊಂದ್ರೆ ಇಲ್ಲ ಅಣ್ಣ. ಓಕೆ, ಥ್ಯಾಂಕ್ ಯು ಅಣ್ಣ. ನಾಷ್ಟ ಮಾಡಿದ್ರಣ? ಸರಿ, ಥ್ಯಾಂಕ್ ಯು. ಸರಿ ಆಯ್ತು ಹೇಳು. ಹಾಸ್ಪಿಟಲ್ ಬಂದೆ. ಅವ್ರು ಚೆನ್ನಾಗಿ ಮಾತಾಡಿದ್ರ? ನಿನ್ನ ಚೆನ್ನಾಗಿ ಮಾತಾಡ್ತಾ ಇದಾರೆ, ಚೆನ್ನಾಗಿದ್ದಾರೆ, ನಾರ್ಮಲ್ ಆಗಿದ್ದಾರಂತೆ.
ಅದೇ ಒಂದ್ ನಿಮಿಷ ಮಾತಾಡ್ತೀರಾ? ಮಾತಾಡ್ತೀನಿ ಕೊಡು. ಅಮ್ಮ ಮಾತಾಡ್ತೀರಮ್ಮ? ಹಲೋ. ತೆಲುಗು ಕನ್ನಡ ಕನ್ನಡನ? ಏನ್ ಅದೃಷ್ಟವಂತೆ ನಮ್ಮಿ ನೀನು. ಅಲ್ಲ, ಈ ಜಗತ್ತಲ್ಲಿ ಕೋಟಿಗೊಬ್ಬರಿಗೆ ಈ ಅದೃಷ್ಟ ಸಿಗತ್ತೆ. ಗಿಡ ಮರಗಳ ಕೆಳಗಡೆ ಉದ್ಯಾನವನದಲ್ಲಿ ಮಗು ಆಗಿದೆ, ವಿಶ್ವ ವ್ಯಾಪಿ ಫೇಮಸ್ ಆಗತ್ತೆ ಆ ಮಗು, ವಿಶ್ವ ಮಟ್ಟದಲ್ಲಿ ಬೆಳೆಯುತ್ತೆ ಆ ಮಗು. ಆ ಮಗುಗೆ ಏನು ಕೊರತೆ ಆಗಲ್ಲ ನೋಡು. ಗೌರ್ಮೆಂಟ್ ಕೂಡ ಅದಕ್ಕೆ ತುಂಬಾ ಗೌರವ ಕೊಡತ್ತೆ. ಇದೊಂದು ದೊಡ್ಡ ರೆವಲ್ಯೂಷನ್. ನಿನ್ನ ಪತಿನೂ ಅಲ್ಲೇ ಇದಾರಮ್ಮ? ಏನ್ ಧೈರ್ಯನಮ್ಮ, ನಿನ್ ಕಾಲ್ ಮುಟ್ಟಬೇಕು. ಏನ್ ಧೈರ್ಯ ನಿಂದು? ಅಬ್ಬಬ್ಬಬ್ಬಬ್ಬ, ಏ ಹುಲಿ ಹುಲಿ ನೀನು ಹುಲಿ. ಅದು ಮಗು ಹೆಸರು ಉದ್ಯಾನ ಅಂತಿಡಿ, ಅರ್ಥ ಆಯ್ತಾ? ಉದ್ಯಾನದಲ್ಲಿ ಹುಟ್ಟಿರೋದ್ರಿಂದ ಏನ್ ಹೇಳೋ ಹೆಸರು? ಉದ್ಯಾನ. ಉದ್ಯಾನ ಅಂದ್ರೆ ಗಾರ್ಡನ್, ಗಾರ್ಡನ್ ಅಂತ ಅಂದ್ರೆ ಪಾರ್ಕ್ ಅಂದ್ರೆ. ಅದು ಉದ್ಯಾನ ಅಂದ್ರೆ ಕೃಷ್ಣನಿಗೆ ಇಷ್ಟವಾದ ಹೆಸರು ಅದು. ಕೃಷ್ಣನ್ ಉದ್ಯಾನದಲ್ಲೇ ಕೃಷ್ಣ ನೃತ್ಯ ಮಾಡ್ತಾ ಇದ್ದಿದ್ದು. ಆಯ್ತಾ ಮಗು ಹೆಸರು? ನಿನ್ನ ಹೆಸರೇನಮ್ಮ? ಮಲ್ಲಿಗೆ ಅಂತ. ಮಲ್ಲಿಗೆನಾ? ಅಯ್ಯೋ ಇನ್ನೂ ಚೆನ್ನಾಗಿದೆ. ಮಲ್ಲಿಗೆನೂ ಚೆನ್ನಾಗಿದೆ, ಉದ್ಯಾನನು ಚೆನ್ನಾಗಿ. ಮಲ್ಲಿಗೆ ಹೂವು ಬಿಡದೆ ಉದ್ಯಾನದಲ್ಲಿ ಅಲ್ವಾ? ನಿಂಗ್ ಒಳ್ಳೇದಾಗ್ಲಿ, ಧೈರ್ಯವಾಗಿರು. ಇವಾಗ ಸರ್ಕಾರಕ್ಕೆ ಮುಟ್ಸೋಣ ನಿಂದು ಕೆಲಸ. ಓಕೆ, ನಿನ್ನ ಪತಿ ಕೊಡು. ಅವ್ರ ತಾಯಿ ಇದಾರ? ಯಾಕೋ ಎಲ್ಲೋಗಿದಾರ ಅವ್ರ ಪತಿ? ಅವ್ರು ಎಲ್ಲೋ ಆಚೆ ಹೋಗಿದಾರ. ಓಕೆ, ಈ ವಿಡಿಯೋ ತೋರ್ಸಿದ್ಯಾನ ಅವ್ರಿಗೆ? ವಿಡಿಯೋ ನೋಡಿದಾರ ಅಣ್ಣ, ಟಿವಿಗೆಲ್ಲ ಹಾಕಿದಾರೆ. ವಿಡಿಯೋ ಹಾಕಿದಾರ? ಹೌದಣ್ಣ ಹಾಕಿದಾರೆ. ವಿಡಿಯೋ ಹಾಕಲ ಎಲ್ಲಾರ್ಗು ತಲುಪಿಸೋದಕ್ಕೆ? ಹೌದೌದು, ಹಾಕ್ಬೋದಂತೆ. ಅವ್ರೆಲ್ಲ ಹಾಕ್ಬಿಟ್ಟಿದ್ದಾರೆ, ಇವ್ರದ್ದು ಹಾಕ್ಬೋದಾ ಅಂತ ಕೇಳ. ಹಾಕ್ಬೋದಂತೆ ಅಣ್ಣ. ಬಂದಿದ್ದೀನಿ ಸದ್ಗುರುಗಳೇ. ದೇವತೆ ನಮ್ಮ ನೀನು. ಇವಾಗ ಇದೊಂದು ನಿನ್ ಜೀವನದಲ್ಲೇ ಒಂದು ಅದ್ಭುತವಾದಂತ ಘಟನೆ ಇದು. ಏನ್ ತಮಾಷೆ ಅಲ್ಲ ಈ ಕಾಲದಲ್ಲಿ. ನಿನ್ ದೇವ್ರಮ್ಮ ನೀನು, ನಿನ್ ಮುಂದೆ ನೀನ್ ಇದೇ ಸೇವೆಗೆ ಮುಡಿಪಾಗಿಡಮ್ಮಿ. ಯಾರಿಗೆ ಡೆಲಿವರಿ ಅಂದ್ರು ಮನೆಗೆ ಹೋಗಿ ಮಾಡೋದು ಕಲ್ತ್ಕೊಮ್ಮಿ ನೀನು. ನಮ್ ಬರಲ್ಲ ಸರ್, ನಾನ್ ಹೇಳ್ಕೊಡ್ತೀನಿ. ಮಾರ್ಗದರ್ಶನದಿಂದನೇ ಅದು ಆಯ್ತು ಗುರುಗಳೇ. ಇಲ್ಲ ಇನ್ ಮುಂದೆ ಆಗತ್ತೆ. ನೀನ್ ಇದಕ್ಕೊಂದು ಟೀಮ್ ಕಟ್ಟು. ಇಲ್ಲಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು, ಆಮೇಲೆ ತುಂಬಾ ಜನ ಬಂದೀಗ ಸ್ವಲ್ಪ ಧನ ಸಹಾಯ ಮಾಡಿದ್ರು. ಅವರು ಟ್ರೈಬ್ಸ್ ಅವರಂತೆ. ಹೌದು, ನಿಮ್ ಹೆಸರು ಅವರಿಗೆಲ್ಲ ಭಾರಿ ಇದಾಯ್ತು. ನಾನು ಹೇಳಿದೆ ಗುರುಗಳು, ನನಗೆ ಗೊತ್ತಿಲ್ಲ ಆಕ್ಚುಲಿ ನೀವು ಡಾಕ್ಟರ್ ಅಂತಾನೆ ನಾನು ನೀವ್ ಹೇಳ್ದಂಗೆಲ್ಲ ಮಾಡ್ಕೊಂಬಂದೆ. ಇಲ್ಲೇ ಇದ್ದಾರೆ ಸರ್, ಅವರು ಮಂಜು ಸರ್ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಸಂಘದ ಡಾಕ್ಟರ್ ಅಲ್ಲ, ಆದ್ರೆ ಓದ್ಕೊಂಡಿದ್ದೀನಿ. ನನ್ನ ಮಕ್ಕಳ ಡೆಲಿವರಿ ನಾನೇ ಮಾಡಿದ್ದೀನಿ. ಓಕೆ ಸರ್. ನೀವ್ ಇಲ್ಲಿ ಬಾಂಬೆಲಿ ಇರೋದ ಗುರುಗಳೇ? ಸರ್ ನಾನು ಕೊಡ್ತೀನಿ ಸರ್. ಎಲ್ಲರೂ ನಿಮ್ಮೊಟ್ಟಿಗೆ ಮಾತಾಡ್ಬೇಕು ಅಂತ ಎಲ್ಲರು ಆಸೆ ಪಡ್ತಾ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ದೇವ್ರೆ. ನಿಮ್ಮಗಳ ಸಹಕಾರಕ್ಕೆ, ಸಕಾಲಕ್ಕೆ ನಿಮ್ಮ ಅವರಿಗೆ ಸಿಕ್ಕಂತ ಮಾಹಿತಿ ಅನ್ವಯ ಒಂದು ಹೆಣ್ಣು ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂತ ಮಹಿಳಾ ದಿನಾಚರಣೆಗೆ ಪೂರಕವಾದಂತ ಕೆಲಸ ಮಾಡಿದ್ದಾರೆ ನಿಮ್ ಸಹಕಾರಕ್ಕೆ. ಮೈಸೂರು ಉದ್ಯಾನವನದಲ್ಲಿ ಜನ್ಮ ಪಡೆದಿರೋದ್ರಿಂದ ಆ ಮಗುಗೆ ಉದ್ಯಾನ ಅಂತ ನಾಮಕರಣ ಮಾಡಿ. ಆಯ್ತು ಆಯ್ತು ಗುರುಗಳ, ಆಯ್ತು. ಖಂಡಿತ ಗುರುಗಳ, ಖಂಡಿತ ಖಂಡಿತ. ನೀವು ಚಿಕ್ಕಬಳ್ಳಾಪುರದಲ್ಲೂ ಇದ್ದೀರಿ, ಚಿಂತಾಮಣಿ ಹತ್ರ ಎಲ್ಲೋ ಇದ್ದೀರಾ? ಸರಿ ಗುರುಗಳೇ, ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಕೊಡಿ ಕೊಡಿ ಗುರುಗಳೇ. ನಮಸ್ತೆ ಗುರುಗಳೇ. ತುಂಬಾ ಒಳ್ಳೆ ಕೆಲಸ ಮಾಡಿದಿರಪ್ಪ ನೀವು. ಏನ್ ತಮಾಷೆ ಅಲ್ಲಪ್ಪ ಇದು, ನಿಜವಾದ ಸಾಧನೆ ಅಂದ್ರೆ. ಇಲ್ಲ, ಇಡೀ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ವಿ. ನಾನು ಮೊದಲು ನನ್ನ ಕೆಲಸ ಮಾಡದಂತ ನನ್ನ ಮೇಡಮ್ ಅವರಿಗೆ ಅಭಿನಂದನೆ ಮಾಡಿದ್ರು. ಮೊದಲನೇದಾಗಿ ಆ ಮೇಡಮ್ ಅವ್ರ ಹೆಸರನ್ನ ಇದು ಆಧಾರ್ ಕಾರ್ಡ್ ಕೊಟ್ರೆ ಗೌರ್ಮೆಂಟ್ ಸರ್ಕಾರಕ್ಕೆ ಕಳ್ಸಿಕೊಡ್ತಾ ಇದೀನಿ. ನೀವು ನಿಮ್ ಕಡೆಯಿಂದಾನು ಕೊಡಿ. ಈ ಸಾರಿ ರಾಜ್ಯ ಪ್ರಶಸ್ತಿ ಬರಬೇಕು. ನಾನು ಈಗ ಹೇಳ್ಬಿಟ್ಟಿದೀನಿ, ನೆಕ್ಸ್ಟ್ ಇದಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಅವ್ರಿಗೊಂದು ತೂರಿ ಸನ್ಮಾನ ಮಾಡಿ. ಅದೊಂದು, ಮತ್ತೆ ಸರ್ಕಾರದ ವತಿಯಿಂದ ರಾಜ್ಯ ಪ್ರಶಸ್ತಿ ಬರಲಿ ಕೆಂಪೇಗೌಡ. ಈಗಲೂ ನಾವು ಆ ಎಮ್ಮನ್ ಕೈಲಿ ಒಂದಷ್ಟು ದುಡ್ಡು ಕೊಟ್ಟಿದೀವಿ ಗುರುಗಳೆ. ಡಾಕ್ಟರ್ ಎಲ್ಲ ಹೇಳಿದೀವಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಈಗ ಆಚೆ ಬಂದಿದೀವಿ. ಓ ವೆರಿ ಗುಡ್, ವೆರಿ ಗುಡ್. ನಿಮ್ಮ ನಿಮ್ಮ ದೂರದ ಆರೈಕೆ ಎಲ್ಲರ ಮೇಲೆ ಇರ್ಲಿ ಗುರುಗಳೆ. ನೌಕರ ಸಂಘದ ಉಪಾಧ್ಯಕ್ಷರು, ನನ್ನ ಆತ್ಮೀಯ ಗೆಳೆಯರು ಮಾಲಗಿ ಸುರೇಶ್ ಸರ್ ಅಂತ, ಅವರು ನನ್ನ ಜೊತೆಲಿ ಇದಾರೆ. ಅವ್ರು ಕೊಡ್ತೀನಿ ಒಂಚೂರು ಅವ್ರಿಗೆ. ಹಲೋ ಹಲೋ ಸರ್, ನಮಸ್ತೆ ಸರ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನೀವು, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ಆಶೀರ್ವಾದ ಗುರುಗಳ. ಏನೋ ಮೈಸೂರಿಗೊಂದು ಶುಭ ಯೋಗ ಅನ್ಸತ್ತೆ, ಯಾಕಂದ್ರೆ ಇದು ರಾಜಲಕ್ಷಣವಾಗ ಅದು ಮಕ್ಕಳು ಹಿಂಗೆ ಹುಟ್ಟುತ್ತಾರಂತೆ. ಒಬ್ಬರಿಗೆ ಏನೋ ಒಂದು ವಿಶೇಷ ರೀತಿಯಲ್ಲಿ ಹುಟ್ಟುತ್ತಾರೆ, ಹುಟ್ಟೆ ಒಂದು ನ್ಯೂಸ್ ಆಗತ್ತೆ. ಈ ಮಗುವಿನ ಶಿಕ್ಷಣ ಜವಾಬ್ದಾರಿ ಎಲ್ಲ ಸರ್ಕಾರ ತಗೊಳ್ಳೋ ತರ ಮಾಡಿ ಮಾಡ್ತೀವಿ ಸರ್, ಪ್ಲಾನ್ ಮಾಡ್ತೀವಿ ಸರ್. ಈಗ ಗುರುಜಿ ಎಲ್ಲವರು ನಾವು ಮುಂಬೈಲಿ ಇದೀವಿ, ನಾವು ಕರ್ನಾಟಕದವರು, ಕೋಲಾರ ಜಿಲ್ಲೆ. ಸರಿ ಸರಿ ಗುರುಜಿ ಅವರು, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಗುರುಗಳ. ನಾವೆಲ್ಲ ಕೆಲಸ ಕಾರ್ಯಗಳು ಮಾಡ್ತೀವಿ. ಮಾಡಿ ಮಾಡಿ, ಹಿಂಗೆ ಒಳ್ಳೆ ಕೆಲಸ ಮಾಡಿ. ಒಂದ್ಸಲ ಅವ್ರಿಗೆ ಕೊಡಿ ಆ ತಾಯಿಗೆ.
ಅಲ್ಲಿ ಒಳಗಡೆ ಇದಾರೆ ಸರ್ ಅವರು, ಇವ್ರು ಕೊಡ್ತೀನಿ ಮೇಡಮ್ಗೆ, ಮೇಡಮ್ಗೆ ಕೊಡ್ತೀನಿ ಅಣ್ಣ. ಈ ರೀತಿ ಏನಾದ್ರು ಎಲ್ಲಾದ್ರೂ ಮನೆ ದಾರಿಲೇ ಡೆಲಿವರಿ ಆಗೋರಿಗೆ ಇವತ್ತು ಕರ್ನಾಟಕದಲ್ಲಿ ಸುಮಾರೊಂದು ಲಕ್ಷಾಂತರ ಲಕ್ಷಾಂತರ ಹೆಣ್ಮಕ್ಳಿಗೆ ಧೈರ್ಯ ಬರ್ತದೆ. ಅವ್ರು ಹೇಳಿದ್ರಲ್ಲ ವಿಡಿಯೋ ಹಾಕ್ಬೋದು ಅಂತ, ಟಿವಿಲೆಲ್ಲ ಬಂದ್ಬಿಟ್ಟಿದೆ ಕಣ, ಅದು ಟಿವಿಲೆಲ್ಲ ಹಾಕ್ ಬಂದ್ಬಿಟ್ಟಿದೆ ಅದು. ಓಕೆ ಬಂಗಾರ, ಅವ್ರ ಪೇಪರ್ ಅವ್ರು ನಿಮ್ ನಂಬರ್ ಕೇಳ್ತಾ ಇದ್ರು ಅಣ್ಣ, ಕೊಡು ಕೊಡು ನಂಬರ್, ನೀವ್ ಬೈತೀರಾ ಕೊಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಟ್ರಿಪ್ ಏನೋ ಕೇಳಿದ್ರೆ ಕೊಡ್ತೀನಿ ಅಣ್ಣ, ಖಂಡಿತ ಇಲ್ಲ ಪರವಾಗಿಲ್ಲ. ಸರಿ ಅಣ್ಣ, ಆಯ್ತಣ್ಣ, ಇನ್ನೇ ಅಣ್ಣ ಕಫಿ ಥ್ಯಾಂಕ್ ಯು. ಸರಿ ಸರಿ, ಓಕೆ.